ಪ್ರತಿಯೊಬ್ಬರಿಗೂ ಅದೇ ಸಮಸ್ಯೆ ಎದುರಾಗುತ್ತೆ, ಒತ್ತಡ, ಜಂಜಾಟ. ಯಾಕೆ ಅದನ್ನು ಸಾರ್ವತ್ರಿಕವಾಗಿಸ್ತಿದ್ದೀರಾ? ನೀವು ಇದನ್ನು ಭಾವಿಸ್ತಿದ್ದೀರಾ ಅಷ್ಟೇ. ಸರಿ, ಒತ್ತಡ, ಜಂಜಾಟ, ಮತ್ತಿನ್ನೇನಿದೆ ನಿಮಗೆ? ಇನ್ನೊಂದು ವಿಷಯ, ಚಿತ್ರಹಿಂಸೆ. ಮದುವೆಯಾಗಿ ಯೋಗದ ಮಾರ್ಗದಲ್ಲಿ ನಡೆದು ನಮ್ಮ ಗುರಿಯನ್ನು ತಲುಪೋದು ಮತ್ತು ಮದುವೆಯಾಗದೆ ಯೋಗದ ಮಾರ್ಗದಲ್ಲಿ ಹೋಗೋದು, ಇವೆರಡರಲ್ಲಿ ಯಾವ ದಾರಿ ಉತ್ತಮ? ಇವರು ತಮ್ಮ ಹೆಂಡತಿ ಮಕ್ಕಳಿಗೆ ಒತ್ತಡ, ಜಂಜಾಟ, ಚಿತ್ರಹಿಂಸೆ ಅಂತ ಹೆಸರಿಟ್ಟಿದ್ದಾರೆ. ಹೆಂಡತಿ ಮತ್ತು ಎರಡು ಮಕ್ಕಳು, ಒತ್ತಡ, ಜಂಜಾಟ, ಚಿತ್ರಹಿಂಸೆ, ಹೇಗಿದೆ? ನೀವು ಯೋಗದ ಮಾರ್ಗದಲ್ಲಿ ಹೋಗಬೇಡಿ. ವಾಟ್ ಎವರ್ ಗಾಡ್ ಡ್ಯಾಮ್ ಪಾತ್ ಯು ಟ್ರಾವೆಲಿಂಗ್ ಆನ್, ಟೇಕ್ ಯೋಗಾ ವಿತ್ ಯು. ನಿಮ್ಮ ದಾರಿ ಯಾವುದೇ ಆಗಿರಲಿ, ಯೋಗಾನ ಜೊತೆಲಿ ಇಟ್ಕೊಂಡು ನಡೀರಿ. ಅದು ದಾರಿನ ಸುಲಭ ಮತ್ತು ಸುಂದರವಾಗಿಸುತ್ತೆ. ಉತ್ತರ ದಕ್ಷಿಣ ಯಾವ ಕಡೆ ಹೋದರೂ ಕತ್ತಲಿದ್ರೆ ಟಾರ್ಚ್ ತೊಗೊಂಡು ಹೋಗ್ತೀರಾ ಅಲ್ವಾ? ಉತ್ತರಕ್ಕೆ ಹೋಗೋರು ಟಾರ್ಚ್ನ ತೊಗೊಂಡು ಹೋಗ್ತಾರೆ, ದಕ್ಷಿಣಕ್ಕೆ ಹೋಗೋರು ಕತ್ಲನ್ನ ತೊಗೊಂಡು ಹೋಗ್ತಾರೆ. ಹಾಗೇನಾದರೂ ಇದೆಯಾ? ಇಲ್ಲ. ನೀವು ಮದುವೆ ಆಗೋದು ನಿಮ್ಮ ಅಗತ್ಯಗಳ ಕಾರಣದಿಂದ. ನೀವೇನು ನಿಮ್ಮ ಹೆಂಡತಿ ಜೊತೆ ಹುಟ್ಟಲಿಲ್ಲ ಅಲ್ವಾ? ನೀವು ಹುಟ್ಟಿದ್ದು ಹೀಗೆ ಪರಿಪೂರ್ಣ ಮನುಷ್ಯರಾಗಿ. ನಿಮಗೆ ಕೆಲವು ಅಗತ್ಯಗಳು ಇರೋದರಿಂದ ದೈಹಿಕ, ಮಾನಸಿಕ, ಭಾವನಾತ್ಮಕ, ಬಹುಶಃ ಆರ್ಥಿಕ ಕೂಡ. ಸಾಮಾಜಿಕ ಅಗತ್ಯಗಳು ಅದು ಕೂಡ ಇದೆ ಅಲ್ವಾ? ಹಾಗಾಗಿ ಹಲವಾರು ಅಗತ್ಯಗಳು. ಸಾಮಾನ್ಯವಾಗಿ ಮದುವೆನ ಈ ಎಲ್ಲ ಅಗತ್ಯಗಳನ್ನು ಪೂರೈಸುವ ಪ್ಯಾಕೇಜ್ ಥರ ನೋಡ್ತಾರೆ. ದೈಹಿಕ ಅಗತ್ಯಗಳು, ಮಾನಸಿಕ ಅಗತ್ಯಗಳು, ಭಾವನಾತ್ಮಕ ಅಗತ್ಯಗಳು, ಸಾಮಾಜಿಕ ಅಗತ್ಯಗಳು, ಕೆಲವೊಂದು ಸರ್ತಿ ಆರ್ಥಿಕ ಅಗತ್ಯಗಳು ಕೂಡ. ಆದ್ದರಿಂದ ಇದೊಂದು ಸಮಗ್ರವಾದ ಪ್ಯಾಕೇಜ್. ನೀವು ಮದುವೆ ಮಾಡಿಕೊಂಡ್ರೆ ಈ ಎಲ್ಲ ಸಮಸ್ಯೆಗಳು ಒಂದೇ ಏಟಲ್ಲಿ ಬಗೆಹರಿಯತ್ತೆ. ಒಂದೊಂದು ಸರ್ತಿ ಅವರು ನಿಮ್ಮ ಕೆಲ ಅಗತ್ಯಗಳನ್ನು ಪೂರೈಸೋದಕ್ಕೆ ಒಪ್ಪದೇ ಇರ್ಬೋದು. ಆವಾಗದು ಒತ್ತಡ, ಜಂಜಾಟ, ಚಿತ್ರಹಿಂಸೆ ಅನ್ಸುತ್ತೆ. ನೀವಿದನ್ನು ಅರ್ಥ ಮಾಡ್ಕೋಬೇಕು. ನೀವು ಮದುವೆ ಆಗಿದ್ದು ನಿಮ್ಮ ಹಿತಕ್ಕಾಗಿ, ಯಾರದೋ ಸಲುವಾಗಿ, ಏನೋ ತ್ಯಾಗ ಅಂತಲ್ಲ. ನೀವು ಮದುವೆ ಆಗಿದ್ದು ನಿಮ್ಮ ಅಗತ್ಯ ಮತ್ತು ಹಿತಕ್ಕಾಗಿ ಅಲ್ವಾ? ಅದನ್ನು ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ ಜೀವನ ಪರ್ಯಂತ. ನೀವು ಮದುವೆಯಾಗಿ ಅವರನ್ನು ಕಟ್ಟು ಹಾಕ್ಕೊಂಡಿರೋದು ನಿಮಗೆ ಅಗತ್ಯಗಳಿರೋದ್ರಿಂದ. ನೀವಿದನ್ನು ಅವರಿಗೋಸ್ಕರ ಮಾಡಲಿಲ್ಲ, ಹೌದಾ ಅಲ್ವಾ? ಪ್ರಾಮಾಣಿಕವಾಗಿರೋಣ, ಹೌದಾ ಅಲ್ವಾ? ಹೌದು. ಇದನ್ನು ನೆನಪಿನಲ್ಲಿ ಇಟ್ಕೊಳ್ಳಿ. ಇದು ನೆನಪಿದ್ರೆ ನೀವು ಸ್ವಲ್ಪ ಕೃತಜ್ಞತೆಯಿಂದ ಬಾಳ್ತೀರಾ. ಎಲ್ಲ ಅಲ್ಲದಿದ್ದರೂ, ಐದು ಪಂಚ ಅಗತ್ಯಗಳು ಅಲ್ಲದಿದ್ದರೂ, ಕೊನೆ ಪಕ್ಷ ಎರಡನ್ನಾದರೂ ಪೂರೈಸದೆ ಥ್ಯಾಂಕ್ ಯು ವೆರಿ ಮಚ್ ಅಲ್ವಾ? ಬಹುಶಃ ಅವರಿಗೆ ಐದನ್ನೂ ಸರಿಯಾಗಿ ಪೂರೈಸೋಕೆ ಆಗಲಿಲ್ಲ, ಕೊನೆ ಪಕ್ಷ ಎರಡೋ ಮೂರೋ ಪೂರೈಸಿದ್ರು ತಾನೆ. ನಿಮ್ಮ ಗಂಡ ಅಥವಾ ಹೆಂಡತಿ ಪೂರೈಸಿದ್ರೋ ಇಲ್ವೋ? ಯಾವುದನ್ನೂ ಈಡೇರಿಸಲಿಲ್ಲ ಅಂದರೆ ಇಲ್ಲಿ ತನಕ ನೀವೆಲ್ಲ ಇರ್ತಿದ್ರಿ ಅಂತ ಅನ್ಸಲ್ಲ, ಹೌದಾ ಅಲ್ವಾ? ನಿಮ್ಮ ಯಾವುದೇ ಅಗತ್ಯನೂ ಅವರು ಪೂರೈಸಲಿಲ್ಲ ಅಂದರೆ ನೀವಿನ್ನೂ ಅಲ್ಲೇ ಇರ್ತಿದ್ರಿ ಅಂತ ನನಗನ್ಸಲ್ಲ. ಕೆಲವೊಂದು ಅಗತ್ಯಗಳನ್ನು ಪೂರೈಸ್ತಿದ್ದಾರೆ, ಇನ್ನು ಕೆಲವನ್ನು ಅವರಿಗೆ ಪೂರೈಸೋದಕ್ಕೆ ಆಗದೇ ಇರ್ಬೋದು. ನೀವು ಕೂಡ ಬೇರೊಬ್ಬರ ಎಲ್ಲ ಅಗತ್ಯಗಳನ್ನು ಪೂರೈಸೋದು ನಿಮಗೂ ಸಾಧ್ಯ ಇಲ್ಲ. ಕೆಲವೊಂದನ್ನು ಈಡೇರಿಸ್ತೀರಿ, ಕೆಲವನ್ನು ಮಾಡಲ್ಲ, ಹೌದು ತಾನೆ? ಹಾಗಾದರೆ ಇದು ಒತ್ತಡ, ಜಂಜಾಟ, ಚಿತ್ರಹಿಂಸೆ ಯಾಕಾಯಿತು? ನೀವದನ್ನು ಇಲ್ಲಿ ತನಕ ಹೇಗೆ ಮಾಡ್ಕೊಂಡಿದ್ದೀರೋ ಅದು ಮುಖ್ಯ ಅಲ್ಲ. ನೀವು ಮನಸ್ಸು ಮಾಡಿದರೆ ಮೂರೇ ದಿನಗಳಲ್ಲಿ ನಿಮ್ಮ ಪರಿಸ್ಥಿತಿ ಎಷ್ಟೇ ಕೆಟ್ಟದಾಗಿರಲಿ, ಮೂರೇ ದಿನದಲ್ಲಿ ನೀವು ಅದನ್ನು ಶಾಂತತೆ ಮಟ್ಟಕ್ಕಾದರೂ ತರಬಹುದು.
ಪ್ರೀತಿ ಅಲ್ದಿದ್ರು ಆನಂದ ಅಲ್ದಿದ್ರು ಕೊನೆ ಪಕ್ಷ ನೀವು ಅದನ್ನು ನೆಮ್ಮದಿ ಸ್ಥಿತಿಗೆ ಮೂರೇ ದಿನದಲ್ಲಿ ತರಬಹುದು, ನೀವು 100% ಸಿದ್ಧರಿದ್ರೆ. ಹೌದಾ ಅಲ್ವಾ? ಕನಿಷ್ಠ ಬಾಯಾದರೂ ಮುಚ್ಕೋಬೋದು, ಸುಮ್ಮನೆ ಏನೇ ಆದರೂ ಶಾಂತಿ ಇರುತ್ತೆ. ಅವರಿಗೆ ಅದು ಇಷ್ಟ ಆದರೂ ಆಗಬಹುದು. ಹಾಗಾಗಿ ಯೋಗದ ದಾರಿಲಿ ನಡಿಬೇಡಿ. ದಾರಿ ಯಾವುದೇ ಇರಲಿ, ಯೋಗನ ಜೊತೆಗಿಟ್ಕೊಂಡು ನಡೀರಿ. ಯೋಗ ನಿಮ್ಮ ಜೊತೆ ಇದ್ದರೆ ಅದು ನಿಮ್ಮ ದಾರಿಯನ್ನು ಬೆಳಗತ್ತೆ, ನೀವು ಯಾವುದೇ ದಾರಿನ ಆರಿಸ್ಕೊಂಡಿದ್ರು. ನಿಮ್ಮ ದಾರಿನ ನೀವು ಅಗತ್ಯಗಳ ಕಾರಣದಿಂದ ಆರಿಸ್ಕೊಂಡಿದ್ದೀರ, ನೀವು ಅದನ್ನು ಮಾಡಿ ಆಗಿದೆ, ಹಾಗಾಗಿ ಅದು ನಿಮಗೆ ಬಿಟ್ಟಿದ್ದು. ಯಾರು ಅದನ್ನು ಇನ್ನೂ ಮಾಡಿಲ್ವೋ, ನಿಮ್ಮ ದಾರಿಯನ್ನು ನೀವು ವಿವಶತೆಯ ಅಗತ್ಯಗಳಿಂದಲ್ಲ, ಪ್ರಜ್ಞಾಪೂರ್ವಕ ಅಗತ್ಯಗಳಿಂದ ಆರಿಸ್ಕೊಳ್ಳಿ. ಆದ್ದರಿಂದ ನಿಮ್ಮ ಜೀವನದಲ್ಲಿ ಆ ಘಟ್ಟ ಬಂದಾಗ ಅದು ನಿಮ್ಮ ಜೀವನವನ್ನು ಪ್ರಜ್ಞಾಪೂರ್ವಕವಾಗಿ ನೋಡೋ ಸಮಯ. ಮುಂದಿನ 5-10 ವರ್ಷಗಳಲ್ಲಿ ನಿಮ್ಮ ಇಂದಿನ ಅಗತ್ಯಗಳಿಗೆ ಏನಾದರೂ ಅರ್ಥ ಇರತ್ತಾ ಅಂತ. ಇವತ್ತಿನ ನಿಮ್ಮ ಸಾಮಾನ್ಯ ಅಗತ್ಯಗಳಿಗೋಸ್ಕರ ನಿಮ್ಮ ಜೀವನನ ಕಟ್ಟಿಹಾಕೊಳ್ಳೋದು ಸರಿನಾ, ಅಥವಾ ಇವೆಲ್ಲ ನಿಮ್ಮ ಕ್ಷಣಿಕ ಅಗತ್ಯಗಳ? ಅಗತ್ಯ ತೀವ್ರವಾಗಿದ್ದರೆ ಮದುವೆ ಮಾಡಿಕೊಳ್ಳೇಬೇಕು, ಇಲ್ದಿದ್ರೆ ಅದೊಂದು ಕ್ಷಣಿಕ ಅಗತ್ಯ. ನಿಮ್ಮ ಅಗತ್ಯವನ್ನು ಬಹುಶಃ ಸಿನಿಮಾ ನೋಡಿ ಪೂರೈಸ್ಕೋಬೋದು, ಮದುವೆ ಮಾಡ್ಕೊಳ್ಳೋ ಅಗತ್ಯ ಇರಲ್ಲ. ಹೌದು, ಈ ಥರ ಭಾಳ ಜನ ಇದ್ದಾರೆ, ಅವರ ಅಗತ್ಯಗಳು ತೀವ್ರವಾಗೇನೂ ಇರಲ್ಲ, ಬಂದು ಹೋಗೋ ಅಂಥವು. ಆದರೆ ಸಮಾಜ ಅವರಿಗೆ ಮಾಡಿಕೊಳ್ಳೇಬೇಕು ಅನ್ನುತ್ತೆ. ಅವಶ್ಯಕತೆ ಇಲ್ಲ, ಅದೊಂದು ಪ್ರಜ್ಞಾಪೂರ್ವಕ ಆಯ್ಕೆಯಾಗಿರಬೇಕು. ನೀವು ಯಾವುದೇ ದಾರಿಯಲ್ಲಿ ಹೋದರೂ ಪ್ರಜ್ಞಾಪೂರ್ವಕ ಆಯ್ಕೆಯಾಗಿರಬೇಕು, ಒತ್ತಾಯದ ಆಯ್ಕೆಯಾಗಿರಬಾರ್ದು. ನೀವು ಕಟ್ಟುಬಿದ್ದು ಆಯ್ಕೆ ಮಾಡಿದರೆ ಕೋಪ ತಾಪ ಸುತ್ತಲಿನ ಜನರ ಮೇಲೆ ತೆಗಿತೀರ, ಯಾಕಂದರೆ ನಿಮಗೆ ಗುಲಾಮ ಅನಿಸುತ್ತೆ, ಅದು ನಿಮಗೆ ಇಷ್ಟವಾಗೋದಿಲ್ಲ. ಹಾಗಾಗಿ ಎಲ್ಲ ಅವ್ರ ಮೇಲೆ ತೆಗಿತೀರ, ಅವರು ನಿಮ್ಮ ಮೇಲೆ ತೆಗಿತಾರೆ. ಆದ್ದರಿಂದ ಇದು ನೀವೇನು ಮಾಡ್ತಿದ್ದೀರಾ ಅನ್ನೋದಲ್ಲ, ಅದನ್ನು ಹೇಗೆ ಮಾಡ್ತೀರಾ ಅನ್ನೋದ್ರ ಬಗ್ಗೆ. ನೀವೇನು ಮಾಡ್ತಿದ್ದೀರಿ ಅನ್ನೋದು ನಿಮ್ಮ ಅಗತ್ಯಗಳಿಗೆ ಅನುಗುಣವಾಗಿರುತ್ತೆ, ಆದರೆ ಅದನ್ನು ಹೇಗೆ ಮಾಡ್ತೀರಾ ಅನ್ನೋದು ನಿಮ್ಮ ಜೀವನದ ಸ್ವರೂಪವನ್ನು ನಿರ್ಧರಿಸುತ್ತೆ. ಜನರೊಟ್ಟಿಗೆ ನಡೆಯೋದಕ್ಕಿಂತ ಒಬ್ಬರೇ ನಡೆಯೋದ್ರಲ್ಲಿ ಅನುಕೂಲತೆ ಇದೆಯಾ? ಹೌದು, ನೀವು ವೇಗವಾಗಿ ನಡಿಬೇಕಿದ್ರೆ. ಆಫ್ರಿಕಾದಲ್ಲಿ ಒಂದು ನುಡಿಗಟ್ಟಿದೆ, ಅವ್ರು ಹೇಳ್ತಾರೆ ನೀವು ಬೇಗ ನಡಿಬೇಕಂದ್ರೆ ಒಬ್ಬರೇ ನಡೀರಿ, ದೂರ ನಡಿಬೇಕಂದ್ರೆ ಗುಂಪಿನಲ್ಲಿ ನಡೀರಿ. ನೀವು ದೂರದ ಪ್ರಯಾಣ ಮಾಡ್ತಿದ್ರೆ ಗುಂಪಿನಲ್ಲಿರೋದು ಉತ್ತಮ, ಇಲ್ಲೇ ಹತ್ತಿರ ಎಲ್ಲೋ ಹೋಗ್ತಿದ್ದು ವೇಗವಾಗಿ ನಡಿಬೇಕಿದ್ರೆ ಒಬ್ಬಂಟಿಯಾಗಿ ಹೋಗೋದೇ ಉತ್ತಮ ಅಲ್ವಾ? ಗೌತಮ ಇನ್ನೊಂದು ವಿಷಯ ಹೇಳ್ದ, ಯಾರೋ ಅವನನ್ನು ಇದೇ ಪ್ರಶ್ನೆ ಕೇಳಿದಾಗ ಅವನಂದ, ಮೂರ್ಖರೊಂದಿಗೆ ನಡೆಯೋದಕ್ಕಿಂತ ಒಬ್ಬರೇ ನಡೆಯೋದು ಉತ್ತಮ. ನಿಮ್ಮನ್ನು ನೋಡಿ ಅವನಿಗೆ ಗೊತ್ತಾಯಿತು, ಮೂರ್ಖನ ಬಿಟ್ಟು ಯಾರು ನಿಮ್ಮನ್ನು ಮದುವೆ ಆಗ್ತಾರೆ? ಅದು ಗೌತಮನ ರೀತಿ, ಅವನು ಜನ ಜೊತೆ ಇರೋದನ್ನು ಪ್ರೋತ್ಸಾಹಿಸ್ತಿರಲಿಲ್ಲ. ಅವನಂದ, ಈ ಜೀವನ ಒಂದು ಸಣ್ಣ ನಡೆದಾಟ, ನಿನಗೇಕೆ ಜನರ ಒಡನಾಟ? ನೀನೀ ದೇಹವನ್ನು ತೊರೆದಾಗ ಅದು ದೂರದ ಪ್ರಯಾಣ, ಅಲ್ಲಿ ನಾನಿರ್ತೀನಿ, ಇದು ಅವನ ವಾಗ್ದಾನ. ನೀವು ಜೀವನ ಸುದೀರ್ಘ ಅಂದುಕೊಂಡ್ರೆ ಒಡನಾಟದ ಅಗತ್ಯ ಇರಬಹುದು, ಅಗತ್ಯ ಇದ್ದರೆ ತಗೊಳ್ಳಿ, ಆದರೆ ಈ ಒಡನಾಟವನ್ನು ನೀವು ಹೇಗೆ ನಿಭಾಯಿಸ್ತೀರಾ ಅನ್ನೋದು ಮುಖ್ಯ. ನೀವಿದನ್ನು ಸರಿಯಾಗಿ ನಡೆಸ್ಕೋಬೇಕಿದ್ರೆ ನೀವು ಮಾಡಬೇಕಾದ ಅತ್ಯಂತ ಮುಖ್ಯವಾದ ವಿಷಯ ಏನಂದರೆ, ವಿಶೇಷವಾಗಿ ಮಕ್ಕಳ ಜೊತೆ ನೀವಿದನ್ನು ಮಾಡಬೇಕು. ನಿಮ್ಮ ಮಾನಸಿಕ ಮತ್ತು ಭಾವನಾತ್ಮಕ ಚೌಕಟ್ಟು ಜೀವನದ ಮೂಲಭೂತ ಸತ್ಯವನ್ನು ಆಧರಿಸಿರಬೇಕು. ನೀವು ನಶ್ವರರು ಅನ್ನೋದು ಜೀವನದ ಮೂಲಭೂತ ಸತ್ಯ. ನಿಮ್ಮ ಮಾನಸಿಕ ಮತ್ತು ಭಾವನಾತ್ಮಕ ರಚನೆಯನ್ನು ನಿಮ್ಮ ನಶ್ವರತೆಯ ಸುತ್ತ ಕಟ್ಟಬೇಕು, ಇದು ಬಹಳ ಮುಖ್ಯ. ಜೀವನ ಚುಟುಕಾದದ್ದು, ನೀವು ಯಾವುದೇ ಕ್ಷಣದಲ್ಲಾದರೂ ಸಾಯಬಹುದು ಅನ್ನೋ ಅರಿವು ನಿಮಗೆ
ಸದಾಕಾಲ ಇದ್ದರೆ ನೀವು ನಿಮ್ಮ ಜೀವನವನ್ನು ಸರಿಯಾಗಿ ವ್ಯವಸ್ಥಿತಗೊಳಿಸಿ ನಡೆಸ್ಕೊಳ್ತೀರಾ. ನಿಮ್ಮ ಕಾಲ ಕಳೆದು ಹೋಗ್ತಿದೆ, ಯಾವುದೇ ಕ್ಷಣ ನೀವು ಸತ್ತು ಬೀಳಬಹುದು ಅಂತ ಅರಿವಿದ್ರೆ ಬೇರೆಯವರ ಮೇಲೆ ಕೋಪ ಮಾಡ್ಕೊಳ್ಳೋಕ್ಕೆ ಟೈಮ್ ಇರಲ್ಲ ಅಲ್ವಾ? ಜನರ ಜೊತೆ ಜಗಳ ಮಾಡೋಕ್ಕೆ ಟೈಮ್ ಇರಲ್ಲ, ತುಂಬ ಹೊತ್ತು ಖಿನ್ನರಾಗಿ ಕೂತ್ಕೊಳ್ಳೋಕ್ಕೆ ಟೈಮ್ ಇರಲ್ಲ. ಯಾಕಂದರೆ ಟಿಕ್ 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 ಹೋಗ್ತಾನೇ ಇದೆ. ನಿಮ್ಮ ಮಾನಸಿಕ ರಚನೆಯನ್ನು ನಿಮ್ಮ ಅಮರತ್ವದ ಯೋಚನೆಯ ಸುತ್ತ ಕಟ್ಟಿರೋದ್ರಿಂದ ನಿಮಗೆ ಹೊಡೆದಾಡೋಕ್ಕೆ, ಖಿನ್ನರಾಗೋದಕ್ಕೆ, ಹತಾಶರಾಗೋದಕ್ಕೆ, ಕೂಗಾಡೋಕ್ಕೆ, ರೇಗಾಡೋಕ್ಕೆ ತುಂಬ ಟೈಮ್ ಇರತ್ತೆ. ಹಾಗಾಗಿ ಇದು ಬಹಳ ಮುಖ್ಯ. ಎಲ್ಲರೂ ತಮ್ಮ ಮಾನಸಿಕ ಮತ್ತು ಭಾವನಾತ್ಮಕ ರಚನೆಯನ್ನು ನಮ್ಮ ಅಸ್ತಿತ್ವದ ನಶ್ವರತೆಯ ಸುತ್ತ ಕಟ್ಟಬೇಕು. ಎಷ್ಟೇ ಆದರೂ ನೀವು ಹಿಂದಿನ ಪೀಳಿಗೆ ಮತ್ತು ಮುಂದಿನ ಪೀಳಿಗೆ ನಡುವಿನ ಗುತ್ತಿಗೆದಾರರು ಅಲ್ವಾ? ಹೌದಾನೆ? ಸ್ವಲ್ಪ ಸಮಯ ಈ ಪ್ರಪಂಚ ನಿಮ್ಮ ಬಳಿ ಇದೆ, ಆಮೇಲೆ ಮತ್ಯಾರೋ ಅದನ್ನು ತಗೋತಾರೆ. ನೀವು ನೋಡ್ತೀರಿ, ಹಿಂದಿನ ಪೀಳಿಗೆಯಿಂದ ಗುತ್ತಿಗೆ ಹಸ್ತಾಂತರ ಆಗೋದು ಅಸಹ್ಯಕರವಾಗಿ ನಡೆಯುತ್ತೆ. ಗುತ್ತಿಗೆನ ಮುಂದಿನ ಪೀಳಿಗೆಗೆ ಹಸ್ತಾಂತರಿಸೋದೂ ಕೆಟ್ಟದಾಗಿ ನಡೆಯುತ್ತೆ. ಯಾಕಂದರೆ ಜನರು ತಮ್ಮ ಮನಸ್ಸನ್ನು ಅವರ ಅಮರತ್ವದ ನಂಬಿಕೆ ಸುತ್ತ ಕಟ್ಕೊಂಡಿದ್ದಾರೆ. ಅವರು ನಶ್ವರ ಅಂತ ಅರ್ಥ ಮಾಡಿಕೊಳ್ಳಲ್ಲ. ನೀವು ನಶ್ವರ ಅನ್ನೋ ಅರಿವು ಸದಾಕಾಲ ನಿಮಗಿದ್ದರೆ ನಿಮಗೆ ಸಹಜವಾಗಿ ವಿವೇಚನೆ ಮೂಡುತ್ತೆ. ಮೂರ್ಖತನಕ್ಕೆ ನಿಮ್ಮ ಹತ್ರ ಟೈಮ್ ಇರಲ್ಲ. ನಾಳೆ ನೀವು ಸಾಯ್ತೀರಾ ಅಂತ ನಿಮಗೆ ಗೊತ್ತಿದೆ ಅಂದ್ಕೊಳ್ಳಿ, ಇವತ್ತು ಯಾರ ಜೊತೆನಾದರೂ ಜಗಳ ಮಾಡಿ ಸಮಯ ಕಳೀತೀರಾ? ನಿಮ್ಮ ಕಾಲ ಕಳೆದು ಹೋಗ್ತಿದೆ ಅಲ್ವಾ? ಈಗಲೂ ನಿಮ್ಮ ಕಾಲ ಕಳೆದು ಹೋಗ್ತಿದೆ. ಡಾಕ್ಟರ್ ನಿಮಗೊಂದು ಕೆಟ್ಟ ಕಾಯಿಲೆ ಇದೆ ಅಂತ ಹೇಳಿದ ಮೇಲೆ ಅಲ್ಲ, ಈಗಲೂ ಕಳೆದು ಹೋಗ್ತಿದೆ ತಾನೆ? ಇದೇನು ಅನ್ನೋದರ ಸಾಧ್ಯತೆಯನ್ನು, ಇದರ ಅಗಾಧತೆಯನ್ನು ನೀವು ಪರಿಶೋಧಿಸಬೇಕಿದ್ರೆ ಸಮಯ ಮಿಂಚಿ ಹೋಗ್ತಿದೆ. ಮತ್ತೆ ಸಮಯದ ಅನುಭವ ನಮ್ಮನ್ನು ಹೊಂದಿಕೊಂಡಿದೆ. ನೀವು ಸಂತೋಷ ಆನಂದದಿಂದ ಇದ್ದರೆ ನೀವು 100 ವರ್ಷ ಬದುಕಿದ್ರೂ ಅದು ಚುಟುಕಾದ ಜೀವನ, ಹೀಗೆ ಬಂದು ಹಾಗೆ ಹೋಗ್ಬಿಡತ್ತೆ. ಆದ್ದರಿಂದ ಈ ಚುಟುಕಾದ ಜೀವನದಲ್ಲಿ ನಿಮಗೆ ಟೈಮ್ ಎಲ್ಲಿ ಸಿಕ್ಕತ್ತೆ? ಒತ್ತಡ, ಜಂಜಾಟ, ಹಿಂಸೆಗೆ ನನಗೆ ಅರ್ಥ ಆಗ್ತಿಲ್ಲ ಟೈಮ್ ಎಲ್ಲಿ ಸಿಗತ್ತೆ ಅಂತ. ಇದಕ್ಕೆ ಕಾರಣ ನೀವು ಅಮರರು ಅಂದುಕೊಂಡಿರೋದು. ಇದು ನೀವು ಮಾಡಿರೋ ಅತಿ ದೊಡ್ಡ ತಪ್ಪು. ಇದೊಂದು ಚುಟುಕಾದ ಪಯಣ. ನೀವು ಇದನ್ನು ಎಷ್ಟು ಸಾಧ್ಯವೋ ಅಷ್ಟು ಹಿತವಾಗಿ ಆನಂದವಾಗಿ ನಡೆಸಬೇಕು. ನಿಮಗೆ ಬ್ರಹ್ಮಾಂಡದ ಬಗ್ಗೆ ಗೊತ್ತಿಲ್ಲದಿದ್ದರೂ ಸಾಯೋ ಮೊದಲು ಈ ಜೀವದ ತುಣುಕಿನ ಬಗ್ಗೆ ಆದರೂ ತಿಳ್ಕೋಬೇಕು. ಇದು ಎಲ್ಲರಿಗೂ ಆಗಬೇಕು.